हलो गाइस वेलकम टू न्यू वीडियो अंत ಹೇಳಬಹುದು. ಇವತ್ತು ಏನು ಗುರು ನೋಡೋಣ ಅಂದ್ರೆ iOS 14.2 ಬೀಟಾ 2 ರಿಲೀಸ್ ಆಗಿದೆ. ಲೇಟ್ ಆಗಿ ರಿಕವರಿ ಮಾಡ್ತಿದ್ದೀನಿ ಮತ್ತೆ ಇನ್ನಷ್ಟು ರೂಮರ್ಸ್ ಇದೆ. ಇವತ್ತೇನೇ ನೀನು ನೋಡಬೇಕು ಹೇಳೋ ಬೇಗ. ಸ್ವಲ್ಪ ಆದ್ರೂ ಮರ್ಯಾದೆ ಕೊಟ್ಟು ಮಾತಾಡೋ ವಿಡಿಯೋದಲ್ಲ. ಯಾವಾಗಂತೂ ಮರ್ಯಾದೆ ಕೊಡಲ್ಲ, ವಿಡಿಯೋದಲ್ಲ ಆದ್ರೂ ಸ್ವಲ್ಪ ಆದ್ರೂ ಮರ್ಯಾದೆ ಕೊಡು. ಒಂದ್ ಹೇಳ್ತಾರೆ ನಾನು ಲೂಸರ್ ಹತ್ರ ಯಾರ ಹತ್ರ ಬೇಕಾದ್ರು ಮಾತಾಡಬಹುದು, ಲೂಸರ್ ಹತ್ರ ಮಾತಾಡಕ್ ಆಗಲ್ಲ ಅಂತ. ದೊಡ್ಡ ಲೂಸ್ ನನ್ ಮಗನೇ ಆಯ್ತಾ, ಒಂದೊಂದರ ಒಂದೊಂದರ ಇತ್ಯ ಲೂಸ್ ನನ್ ಮಗನೇ. ದೇವ್ರೆ ಈ ಲೂಸ್ ನನ್ ಮಗನ ನೀನೇನಾದ್ರು ಒಂದ್ ಕಾಪಾಡ್ಬೇಕು ಅಂತ ಹೇಳ್ತಾ ಲೋಸ್ ನ ಸೈಡ್ ಗಿಕ್ಕಿ ಇವಾಗ ನಾವು ಫಸ್ಟ್ ಅಪ್ಡೇಟ್ ಕಡೆ ಹೋಗೋಣ ಗೈಸ್ ಅಂತ ಹೇಳ್ತಾ. ಫಸ್ಟ್ ಅಪ್ಡೇಟ್ ಏನ್ ನೋಡೋಣ ಅಂದ್ರೆ iOS 14.2 ಬೀಟಾ 2 ರಿಲೀಸ್ ಆಗಿದೆ. ತುಂಬಾ ದಿವಸ ಆಯ್ತು ರಿಲೀಸ್ ಆಗಿ, ತುಂಬಾ ದಿವಸ ಅಂದ್ರೆ 2-3 ದಿವಸ ಆಯ್ತು. ನಾನು ಸ್ವಲ್ಪ ಲೇಟ್ ಆಗಿ ಅಪ್ಡೇಟ್ ಮಾಡ್ತಿದ್ದೀನಿ, ಇದಕ್ಕೆ ನಾನು ಸಾರಿ ಕೇಳಕ್ ಇಷ್ಟಪಡ್ತೀನಿ. ಫಸ್ಟ್ ಅಪ್ಡೇಟ್ ಏನಪ್ಪಾ ಇದ್ರಲ್ಲಿ ಹೊಸ ಚೇಂಜ್ ಆಗಿರೋದು ಅಂದ್ರೆ ಮೋಜಿಸ್, ಹೊಸ ಹೊಸ ಒಂದಷ್ಟು ಹೊಸ ಹೊಸ ಮೋಜಿಸ್ ಆಡ್ ಆಗಿದಾವೆ ನೋಡಬಹುದು. ಇಲ್ಲಿ ಡಿಸ್ಪ್ಲೇ ಮೇಲೆ ಡಿಸ್ಪ್ಲೇ ಆಗ್ತಿದೆ, ನಿಂಜಾ ಜುಳ್ಳೆ ಬಾಲು ಏನೇನೋ ಆಡ್ ಆಗ್ಬಿಟ್ಟಿದೆ ಹೊಸ ಹೊಸದು. ಮತ್ತೆ ಅಳುವುದು ಯಾವ್ದ ತಾತಪ್ಪ ಕಿಡ್ನಿ ಆಟು ಇದೆಲ್ಲ ಹೊಸ ಹೊಸ ಆಡ್ ಆಗಿದೆ. ದಾಸ್ತಿ ಯೂಸ್ ಮಾಡೋರಿಗೆ ಇದು ಇಷ್ಟ ಆಗಿರುತ್ತೆ, ದಾಸ್ತಿ ಯಾರು ಯೂಸ್ ಮಾಡಲ್ಲ ಅವ್ರಿಗೆ ಅಷ್ಟೇ ಕಷ್ಟ ಅಂತ ಹೇಳ್ತೀನಿ. ಇವಾಗ ನೆಕ್ಸ್ಟ್ ಅಪ್ಡೇಟ್ ಕಡೆ ಹೋಗೋಣ. ನೋಡ್ಬೋದು ವಾಚ್ OS ಆಪ್ ನಿಮ್ ಕಾಣ್ತಿದೆ, ವಾಚ್ ಆಪ್ ಅದು ಇವಾಗ ಅಪ್ಡೇಟ್ ಆಗಿ ಈ ತರ ಕಾಣಿಸ್ತಿದೆ. ಇವಾಗ ನೋಡ್ಬೋದು ಇದು ಬಂದು ಹಳೇದು, ಎಲ್ಲರೂ ಡಿಫ್ರೆನ್ಸ್ ನೋಡ್ಬೋದು, ಒಂಚೂರು ಡಿಫ್ರೆನ್ಸ್ ಚೇಂಜ್ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಗುರು ಅಂದ್ರೆ ಏನಿಲ್ಲ, ಮ್ಯೂಸಿಕ್ ಅಲ್ಲಿ ಒಂಚೂರು ಚೇಂಜ್ ಮಾಡಿದ್ದಾರೆ ಅಂದ್ರೆ ನೀವು ನೋಡಬಹುದು ಇಲ್ಲಿ ನಾಟ್ ಪ್ಲೇ ಮ್ಯೂಸಿಕ್ ಅಲ್ಲಿ ಸ್ವಲ್ಪ ಅದನ್ನ ಟ್ಯಾಪ್ ಮಾಡಿ ಇಟ್ಕೊಂಡ್ರೆ ಮುಂಚೆ ಅಲ್ಲಿ ಬಾಕ್ಸ್ ಏನಿತ್ತು ಅದ ಬ್ಲಾಕ್ಸ್ ಸ್ವಲ್ಪ ಬ್ಲರ್ ಬ್ಲರ್ ಆಗಿತ್ತು, ಅದೆಲ್ಲ ಬಗ್ಗಿ ಇತ್ತು, ಆ ಬಗ್ ಎಲ್ಲ ಕ್ಲಿಯರ್ ಮಾಡಿದ್ದಾರೆ. ಇನ್ನಷ್ಟು ಸ್ಟ್ಯಾಂಡರ್ಡ್ ಆಗಿ ಇನ್ನಷ್ಟು ಸ್ಮೂತ್ ಆಗಿ ರನ್ ಆಗ್ತಿದೆ ಇವಾಗ OS. ಮತ್ತೆ ಇನ್ನೊಂದು ಬರೀ ನಂಗೆ ಆಪಲ್ ಮ್ಯೂಸಿಕ್ ತೋರಿಸ್ತಿದೆ, ನಿಮ್ಗೆ ಯಾವ ಮ್ಯೂಸಿಕ್ ಯೂಸ್ ಮಾಡ್ತಿರೋ ಆ ಮ್ಯೂಸಿಕ್ ಅಲ್ಲಿ ತೋರಿಸುತ್ತೆ. ಅಂದ್ರೆ ಎಕ್ಸಾಂಪಲ್ ಅಮೆಝಾನ್ ಮ್ಯೂಸಿಕ್ ಯೂಸ್ ಮಾಡ್ತಿದ್ದೀರ ಅಮೆಝಾನ್ ಮ್ಯೂಸಿಕ್ ತೋರಿಸುತ್ತೆ. ನಂಗೆ ಯಾಕಪ್ಪ ಆಪಲ್ ಮ್ಯೂಸಿಕ್ ತೋರಿಸ್ತಿದೆ ಅಂದ್ರೆ ನಾನು ಆಪಲ್ಗೆ ದುಡ್ಡು ಕೊಟ್ಟು ಸಬ್ಸ್ಕ್ರೈಬ್ ಮಾಡಿದ್ದೀನಿ, ಅದಕ್ಕೆ ನಂಗೆ ಆಪಲ್ ಮ್ಯೂಸಿಕ್ ತೋರಿಸುತ್ತೆ. ನೀವು ಯಾರು ಸಬ್ಸ್ಕ್ರೈಬ್ ಮಾಡಿರ್ತೀರೋ ಅದು ತೋರಿಸುತ್ತೆ ಅಂತ ಹೇಳ್ತಾ ಇವಾಗ ನೆಕ್ಸ್ಟ್ ಅಪ್ಡೇಟ್ ಕಡೆ ಹೋಗೋಣ. ಏನ್ ಗುರು ಬ್ರೇಕಿಂಗ್ ನ್ಯೂಸ್ ಅಂದ್ರೆ ಫಾಕ್ಸ್ಕಾನ್ ಕಂಪ್ನಿ ಏನಿದೆ ಮ್ಯಾನುಫ್ಯಾಕ್ಚರ್ ಕಂಪ್ನಿ, ಐಫೋನ್ 12 ಮ್ಯಾನುಫ್ಯಾಕ್ಚರ್ ಮಾಡ್ತಿದೆ, ಅದು ಕೂಡ ಹಗಲು ರಾತ್ರಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. 24/7 ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ ಐಫೋನ್ 12 ನ. ಯಾಕೆ ಗುರು ಅಂದ್ರೆ ಈಗ ಆಲ್ರೆಡಿ ತುಂಬಾ ಅಷ್ಟು ಡಿಲೇ ಆಗೋಗಿದೆ, ಇನ್ನಷ್ಟು ಡಿಲೇ ಮಾಡಿದ್ರೆ ತುಂಬಾ ಕಷ್ಟ ಆಗುತ್ತೆ ಐಫೋನ್ಗೆ ಅಂತ ಹಗಲು ರಾತ್ರಿ ಅಲ್ದಿರೋ ಕೆಲಸ. ಅಲ್ಲಿ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ಅಲ್ಲಿ ಅಷ್ಟು ಜನ ವರ್ಕರ್ಸ್ ಏನಿದ್ದಾರೆ ಅವ್ರಿಗೆ ಪ್ಲಸ್ ಪಾಯಿಂಟ್ ಎಕ್ಸ್ಟ್ರಾ ಪೇ ಮಾಡ್ತಿದ್ದಾರೆ ಫಾಕ್ಸ್ಕಾನ್ ಕಂಪ್ನಿ. ಕೆಲಸ ಮಾಡಿಸ್ಕೊಂಡು ಕೊಡೋ ಸ್ಯಾಲ್ರಿನೇ ಕೊಡ್ತಿಲ್ಲ, ಎಕ್ಸ್ಟ್ರಾ ಅಮೌಂಟ್ ಕೂಡ
ಪೇ ಮಾಡ್ತಿದ್ದಾರೆ, ಇದೊಂದು ಪ್ಲಸ್ ಪಾಯಿಂಟ್. ಓಮೆನ್ ರಜೆ ಏನಿರುತ್ತೆ ಅದು ಕೂಡ ತಗೊಳಂಗಿಲ್ಲ, ಸಂಡೆ ಹಾಲಿಡೇ ಕೂಡ ತಗೊಳಂಗಿಲ್ಲ ಅಂತೆ. ಆದ್ರೆ ಎಕ್ಸ್ಟ್ರಾ ಅಮೌಂಟ್ ಏನೋ ಪೇ ಮಾಡ್ತಿದ್ದಾರೆ, ಅದು ಓಕೆ, ನೋಡ್ಬೇಕೇನಾಗುತ್ತೆ ನೆಕ್ಸ್ಟ್ ಅಂತ. ನೆಕ್ಸ್ಟ್ ಏನಪ್ಪ ಅಂದ್ರೆ, ನೆಕ್ಸ್ಟ್ ಏನ್ ಗುರು ಅಂದ್ರೆ ಬ್ರೇಕಿಂಗ್ ನ್ಯೂಸ್ ಹೇಳು. ಏನ್ ಗುರು ಬ್ರೇಕಿಂಗ್ ನ್ಯೂಸ್ ಅಂದ್ರೆ, Q4 ಅಂದ್ರೆ ಏನಿಲ್ಲ, ಇದು ಆಪಲ್ 2020 Q4 ಅಕ್ಟೋಬರ್ 29 ತಾರೀಕು ರಿಲೀಸ್ ಮಾಡ್ತಿದ್ದಾರೆ. ಏನಿಗೆ ಗುರು ಇದನ್ನ ರಿಲೀಸ್ ಮಾಡ್ತಾರೆ ಅಂದ್ರೆ, ಏನಿಲ್ಲ, ಆಪಲ್ 2020 ಪ್ರಾಡಕ್ಟ್ ಏನಿದೆ, ಆಪಲ್ ಪ್ರಾಡಕ್ಟ್ಸ್ ಅದರ ವ್ಯಾಲ್ಯೂ ಯಾವ ತರ ಇತ್ತು, ಎಷ್ಟು ದುಡ್ಡು ಅರ್ನ್ ಮಾಡ್ತು ಆತದಲ್ಲಿ ತರ ಅದನ್ನ ಇನ್ಫಾರ್ಮೇಶನ್ ಶೇರ್ ಮಾಡ್ತಾರೆ. ಅದ್ ಬಿಟ್ರೆ ಇನ್ನೇನು ಮಾಡಲ್ಲ. ಮತ್ತೆ ಯಾವ್ಯಾವ ಪ್ರಾಡಕ್ಟ್ ಇಂದ ನಮ್ಗೆ ಎಷ್ಟೆಷ್ಟು ಪ್ರಾಫಿಟ್ ಆಯ್ತು ಅಂತ ಇದು ಇಷ್ಟು ಡಿಸ್ಕಸ್ ಅಂದ್ರೆ ಒಂದು ಫುಲ್ PDF ಫಾರ್ಮ್ ಅಲ್ಲಿ ರಿಲೀಸ್ ಮಾಡ್ತಾರೆ ಆಪಲ್ ವೆಬ್ಸೈಟ್ ಅಲ್ಲಿ. ಇದನ್ನೇ ಕ್ವಾರ್ಟರ್ ಅಂದ್ರೆ Q4 ಅಂತಾರೆ. ಅದೇ ಒಂದೊಂದು ರಿಲೀಸ್ ಮಾಡಿದಾಗ ಒಂದೊಂದು ಹೆಸರು ಚೇಂಜ್ ಆಗುತ್ತೆ. ನೆಕ್ಸ್ಟ್ ಸ್ವಲ್ಪ ದಿವಸದಲ್ಲಿ ರಿಲೀಸ್ ಮಾಡ್ತಾರೆ, ಅದು ಬಂದು Q5 ಆಗಿರುತ್ತೆ. ಇದರಿಂದ ರಿಲೀಸ್ ಮಾಡಿದ್ರು, Q3 ಆಗಿತ್ತು. ಈ ತರ ಚೇಂಜ್ ಆಗ್ತಾ ಇರುತ್ತೆ ಹೆಸರು ಕೂಡ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ. ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಅಂತ ಹೇಳ್ತಾ ಆದಷ್ಟು ಬೇಗ ಇನ್ನೊಂದು ವಿಡಿಯೋ ಸಿಗೋಣ. ಅಲ್ಲಿರ್ಗೂ ಟೇಕ್ ಕೇರ್, ಬೈ ಗೈಸ್. ಸಬ್ಸ್ಕ್ರೈಬ್ ಮಾಡಿಲ್ಲ ಹಂಗೆ ಹೋಗ್ತಿದ್ದೀರಾ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈಗಲೇ